ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಜಾಲೆ ಜಾಲೆ ಎಲ್ಲ ಜಾಲೆ ನಾವು ಜಾಲೆ ನೀವು ಜಾಲೆ ವಿಜಯ್ ಸಾರೋ ಜಾಲೆ ಎಲ್ಲರೂ ಜಾಲೆ ಈ ವರ್ಷ ಆರಂಭ ತುಂಬ ಚೆನ್ನಾಗಾಯ್ತು ನಮಗೆ ಯಾಕೆಂದರೆ ಅದು ಭೀಮಾದಿಂದ ಶುರುವಾಯಿತು ಸಕ್ಸಸ್ ಮುಖಾಂತರ ಶುರುವಾಯಿತು ಇಂಡಸ್ಟ್ರಿ ಸೊರ್ಗಿತ್ತು ಆ ಟೈಮಲ್ಲಿ ಎರಡು ಸಿನಿಮಾಗಳು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತು ಕನ್ನಡ ಇಂಡಸ್ಟ್ರಿನ ಮೊದಲನೇದು ಭೀಮಾ ಎರಡನೇದು ಕೃಷ್ಣ ಪ್ರಣಯ ಸಖಿ ಅದಾದಮೇಲೆ ಮೇಲೆ ಭಗೀರ ಈಗ ಭೈರ ತಿರಣಗಲ್ ಈ ನಾಲ್ಕು ಸಿನಿಮಾಗಳು ಮತ್ತೆ ಮಳೆ ಬಂದಂಗೆ ಬಂದು ಚೈತನ್ಯ ತಂದಿದೆ ಭೂಮಿ ಫಲವತ್ತಾಗಿದೆ ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾರದೇ ಸಿನಿಮಾಗಳು ಗೆಲ್ಲಿ ನಾನು ಎಲ್ಲರ ಸಿನಿಮಾ ಹೆಸರು ಹೇಳ್ತಾ ಇದ್ದೀನಿ ಎಲ್ಲರ ಸಿನಿಮಾಗಳು ಹೆಸರು ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರ ಸಿನಿಮಾಗಳು ಗೆಲ್ಲಬೇಕು ಆ್ಯಂಡ್ ಇವತ್ತು ಜೀಪ್ರ ಮುಖಾಂತರ ನಾವು ವೇದಿಕೆ ಮೇಲೆ ನಿಂತಿದ್ದೀವಿ ಅವರ ಇನ್ನೋಸೆನ್ಸು ಅವರ ಸ್ಮೈಲು ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ ಒಳ್ಳೆಯದಾಗಲಿ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗೂ ಒಳ್ಳೆಯದಾಗಲಿ ಬಿಕಾಸ್ ನಾವೆಲ್ಲರೂ ಆ ಥರ ಕನ್ಸ್ ಕಾಣ್ತಾ ಇರೋರೆ ಯಾಕೆ ಅಂದರೆ ನಮ್ಮ ಸಿನಿಮಾನು ಬೇರೆ ಭಾಷೆನಲ್ಲೂ ಬಿಡುಗಡೆ ಆಗಲಿ ನಮ್ಮ ಸಿನಿಮಾನು ಎಲ್ಲೋ ಆಂಧ್ರದಲ್ಲಿ ನಮ್ಮ ಸಿನಿಮಾನು ಎಲ್ಲೋ ತಮಿಳ್ನಾಡಲ್ಲಿ ನಮ್ಮ ಸಿನಿಮಾನು ಎಲ್ಲೋ ಬಾಂಬೆನಲ್ಲಿ ಗೆಲ್ಲಿ ಅಂತ ಕನಸ್ ಕಾಣ್ತಾ ಇರೋರೆ ಎಲ್ಲ ಆ್ಯಕ್ಟ್ರ್ಗಳಿಗೂ ಆ ಕನಸು ಇದ್ದೇ ಇರುತ್ತೆ ನಮ್ಮ ಸಿನಿಮಾನು ಎಲ್ಲ ಕಡೆ ಬಿಡುಗಡೆ ಆಗಬೇಕು ಅಂತ ಹಾಗೆ ಧನು ಜರ್ನಿ ಇದೆಯಲ್ಲ ಫೆಂಟಾಸ್ಟಿಕ್ ಜರ್ನಿ ಅವನ ಜರ್ನಿ ನಾನು ಒಂದನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದು ಸಿನಿಮಾ ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಇನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡೋಲ್ಲ ಬಟ್ ಧನು ಹಂಗಲ್ಲ ಒಂದು ಸಿನಿಮಾ ಮಾಡ್ತಾರೆ ಹತ್ತಾರು ಕಡೆ ಕೈ ಹಾಕಿರ್ತಾನೆ ಎಲ್ಲೋ ತೆಲುಗುನಲ್ಲಿ ಮಾಡ್ತಾ ಇರ್ತಾನೆ ತಮಿಳಿನಲ್ಲಿ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ ಅಂದರೆ ಅಷ್ಟು ಎನರ್ಜಿ ಇದೆ ಅವ್ನಿಗೆ ನನ್ನ ಕಂಪ್ಯಾರಿಸನ್ ಯಾವಾಗಲೂ ಹೆಂಗೆ ಅನಿಸ್ತಾ ಇದ್ದರೆ ಅವ್ನು ನೋಡಿದ ಅವ್ನ ಸ್ಪೀಡು ಅವ್ನ ಸ್ಟೈಲು ಅವ್ನು ಹೋಗೋ ವೇಗ ನೋಡಿದ್ರೆ ಆ್ಯಕ್ಚುಲಿ ಯಾವಾಗಲೂ ಅನಿಸ್ತಾ ಇದ್ದಾರೆ ಶಂಕರನಾಗ ಅವ್ರು ನೋಡಿದಂಗೆ ಅನಿಸ್ತಾ ಇರ್ತಾನೆ ನನಗೆ ಇಲ್ಲ ಖಂಡಿತವಾಗ್ಲೂ ನೋಡಿ ಯಾಕೆ ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಎಲ್ಲ ಕಡೆ ಕಾಲಿಡೋದು ತುಂಬ ಕಷ್ಟ ಹಾಗೆ ಅವನ ಸ್ಪೀಡಲ್ಲಿದ್ದಾನೆ ಅವ್ನ ಸ್ಪೀಡು ಅದೇ ರೀತಿ ಎತ್ತರಕ್ಕೆ ಹೋಗಲಿ ಅವ್ನ ಸಿನಿಮಾನೋ ಜೀಬ್ರಾ ಅದೇ ಲೆವೆಲ್ಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಧನು ನೀನು ಒಳ್ಳೆಯ ಗೆಳೆಯ ಅಷ್ಟೇ ಅಲ್ಲ ನನಗೆ ಮಾತ್ರ ಅಲ್ಲ ನೀನು ಎಲ್ಲ ಕಡೆ ಎಲ್ರಿಗೂ ಒಳ್ಳೆ ಗಳೇನೆ ನಿನಗೆ ಒಳ್ಳೆಯದಾಗುತ್ತೆ ಈಗ ಒಳ್ಳೇದಾಗಿದೆ ನಾನು ಹಾರೈಸ್ತೀನಿ ಸದಾ ಕಾಲ ನೀನು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆಲ್ವೇಸ್ ಯಾವಾಗಲೂ ಥ್ಯಾಂಕ್ ಯು ಆ್ಯಂಡ್ ಅಫ್ಕೋರ್ಸ್ ಅಮೃತ ನಮ್ಮಂಗೆ ಬಡ ಕುಟುಂಬದಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನಸುಗಳನ್ನ ಕಟ್ಕೊಂಡು ನಾನು ದೊಡ್ಡ ಆಗಿ ಬೆಳಿಬೇಕು ಅಂತ ಆಸೆ ಪಟ್ಕೊಂಡಿರೋ ಹುಡುಗಿ ನೀವು ನಿಮಗೂ ಒಳ್ಳೇದಾಗಬೇಕು ನಿಮಗೂ ಹಾರೈಸ್ತೀನಿ ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತು ಜೊತೆಗೆ ನವೀನ್ ಆಗ್ಬೋದು ಸಪ್ತಮಿ ಆಗ್ಬೋದು ಅಫ್ಕೋರ್ಸ್ ಎಲ್ಲರನ್ನ ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ ನಮ್ಮ ನಾಗು ಪೂರ್ಣ ಶಶಾಂಕ್ ಎಲ್ಲರೂ ಎಲ್ಲರೂ ಒಂಥರ ನಮ್ಮ ಇಡೀ ಜೀವನಕ್ಕೂ ಒಂಥರ ಎನರ್ಜಿ ಕೊಡುವಂಥ ಸ್ನೇಹಿತರು ಸದಾಕಾಲ ಜೊತೆಗಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಫ್ಕೋರ್ಸ್ ವಿಜಯ್ ಸಾರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ಯಾಕಂದರೆ ಒಂದೇ ಒಂದು ಶಾಟ್ ನನಗಿನ್ನೂ ನೆನಪಿದೆ ನಾನು ಅವರಿಗೆ ಒಂದಿಷ್ಟುದ್ದ ಲೆಟ್ರ್ ಬರೆದಿದೆ ಅವಾಗ ನಾನು ಇನ್ನೂ ಸಿನಿಮಾದಲ್ಲಿ ಬಹುಶಃ ಮಾಡ್ತಾ ಇದ್ದೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅಂತ ಅನಿಸುತ್ತೆ ನಾನು ವಿನಾಯಕ ಥಿಯೇಟ್ರ್ರು ಶಿವಾಜಿನಗರದಲ್ಲಿ ವಿಜಯ್ ಸಾರ್ದು ದುನಿಯಾ ಸಿನಿಮಾ ನೋಡಿದ್ದು ನಾನು ಯಾರೋ ಕಪ್ಪಿರೋ ಮನುಷ್ಯನು ಹೀರೋ ಆಗ್ಬೋದು ಯಾರೋ ಸಾಧಾರಣವಾದ ಒಬ್ಬ ಮನುಷ್ಯನೂ ಹೀರೋ ಆಗ್ಬೋದು ನಾವೆಲ್ಲ ಬರ್ಬೋದು ಕಂಡ್ರೆ ನಾವೆಲ್ಲ ಹೀರೋ ಆಗಬೇಕು ಅಂತ ಕನಸು ತೋರಿಸಿದ್ದೆ ದಾರಿ ತೋರಿಸಿದ್ದೆ ನೀವು ಆ ಹಾದಿನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಲ್ಲೊಂದು ಶಾರ್ಟ್ ಇದೆ ನನಗಿನ್ನ ಚೆನ್ನಾಗಿ ನೆನಪಿದೆ ಕಣ್ಣು ಕಟ್ಟಂಗಿದೆ ಎಷ್ಟು ಧೈರ್ಯ ಎಷ್ಟು ಗುಂಡಿಗೆ ಇದ್ದರೆ ಒಬ್ಬ ಮನುಷ್ಯ ಆ ಶಾರ್ಟಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಅದು ನಿಮ್ಮ ಡಬ್ಬಲ್ ಗುಂಡು ಯಾವಾಗಲೂ ಇದೆ ಅದು ನಾವು ನೋಡಿದ್ದೀವಿ ಕಣ್ಣಾರೆ ಒಂದು ಶಾರ್ಟ್ ಇದೆ ಬಂಡೆ ಸಿಡಿಯುತ್ತೆ ಹಿಂದ್ಗಡೆ ಇವ್ರು ಬ್ಯಾಗ್ ಹಾಕೊಂಡು ಬರ್ತಾಯಿರ್ತಾರೆ ಮುಂದ್ಗಡೆ ಹಿಂಗೆ ಬ್ಯಾಗಲ್ಲ ಸಾರಿ ನಡ್ಕೊಂಡು ಬರ್ತಾ ಇರ್ತಾರೆ ಹಿಂಗೆ ಆ ಬಂಡೆ ಸಡಿದ್ರು ರಿಯಲ್ ಸಿ ಜಿ ಎಲ್ಲ ಅವತ್ತಿಗೆ ಇವತ್ತು ಸಿ ಜಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ನು ಆ ಬಂಡೆ ಸಿಡಿದು ಚೂರುಗಳೆಲ್ಲ ಕ್ಯಾಮ್ರಾಗೆ ಬರ್ತಾ ಇದೆ ಹಂಗೆ ಇದ್ರು ಕಣ್ಣು ಒಂದ್ಸಲ ಬ್ಲಿಂಕ್ ಆಗ್ದೆ ಮನುಷ್ಯ ಧೈರ್ಯವಾಗಿ ಹಿಂಗೆ ಬರೋದೈತೆ ಗೊತ್ತಾ ಆ ಹಸಿವು ಬಹುಶಃ ನಾನು ಯಾರು ಕಣ್ಣದ್ದು ನೋಡಿಲ್ಲ ಬಹುಶಃ ಬಡವ್ರಿಗೆ ಮಾತ್ರ ಕಾಣಿಸೋ ಅದು ಅಂದರೆ ಏನೇ ಆದ್ರೂ ಗೆಲ್ತೀವಿ ನಾವು ಏನೇ ಆದ್ರೂ ನಿಲ್ತೀವಿ ನಾವು ಅನ್ನೋ ಹಸುವಿ ಇದೆಯಲ್ಲ ಆ ಹಸುವೆ ಧನಂಜಯ ಆಗ್ಬೋದು ಆಗ್ಬೋದು ಅಮೃತ ಆಗ್ಬೋದು ಅಥವಾ ನವೀನ್ ಆಗ್ಬೋದು ಸಪ್ತಮಿ ನಾಗು ಪೂರ್ಣ ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು ಕೆಂಪು ಸೂರ್ಯನ ಕುಡಿಗಳು ನಾವು ಕೆಂಪು ಸೂರ್ಯನ ಕಿಡಿಗಳು ನಾವು ನಾವು ನಿಂತರೆ ಸಿಡದೆ ಸಿಡಿತೀವಿ ನಾವು ಯಾವತ್ತೂ ಮಲಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ವೇದಿಕೆ ಸತ್ಯದೇವಾಗ್ಬೋದು ನಮ್ಮೆಲ್ಲರಿಗೂ ಇವತ್ತು ಸೇರಿಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಜೀಬ್ರಾ ಮುಖಾಂತರ ಜೀಬ್ರಾ ಗೆಲ್ಲಿ ನೂರು ಕೋಟಿ ಮಾಡಲಿ ಪ್ಯಾನ್ ಇಂಡಿಯಾ ಆಗಲಿ ಅವತ್ತು ನಲವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕೇರಳದ ಮೂಲೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಲೂಸಿಯ ರಿಲೀಸ್ ಮಾಡಿದ್ವಿ ಸಿನಿಮಾ ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂತ ಕಂಟೆಂಟ್ ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಆ ಕಂಟೆಂಟ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ ಗೆಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್